ಎಲೆಕ್ಷನ್ ಹತ್ರ ಬಂತು ಅಂತ ಅಂದ್ರೆ ಸಾಕು ಮತದಾರರನ್ನ ಸೆಳೆಯೋದಿಕ್ಕೆ ಅಭ್ಯರ್ಥಿಗಳು ನಾನಾ ರೀತಿಯ ಕಸರತ್ತನ್ನ ನಡೆಸುತ್ತಾರೆ ಇಲ್ಲೂ ಕೂಡ ಹಾಗೆ ಚುನಾವಣೆ ಹೊಸ್ತಿಲಲ್ಲಿ ಅಭ್ಯರ್ಥಿಗಳು ನಾನಾ ರೀತಿಯ ಕಸರತ್ತನ್ನ ನಡೆಸುತ್ತಾ ಇದ್ದಾರೆ ಯಾವುದಕ್ಕೆ ಅಂತ ಅಂದ್ರೆ ಮತದಾರರನ್ನ ಸೆಳೆಯೋದಿಕ್ಕೆ ಕುಕ್ಕರ್ ಟಿವಿ ಮಿಕ್ಸಿ ಸೀರೆ ಆಯ್ತು ಈಗ ಹಣದ ಮಳೆಯನ್ನ ಸುರಿಸಲಾಗ್ತಾ ಇದೆ ನೆಲಮಂಗಲದಲ್ಲಿ ಮತದಾರರನ್ನ ಸೆಳೆಯೋದಿಕ್ಕೆ ಹಣದ ಸುರಿಮಳೆ ಆಗ್ತಾ ಇದೆ ಬೆಳಗ್ಗೆ ಕುಕ್ಕರ್ ಹಂಚ್ತಾ ಇದ್ದಾರೆ ರಾತ್ರಿ ಆದ್ರೆ ಮೈ ಮೇಲೆ ಹಣದ ಮಳೆ ಶ್ರೀನಿವಾಸ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೆಲಮಂಗಲದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಶ್ರೀನಿವಾಸ್ ನಿಜಕ್ಕೂ ಕೂಡ ಚುನಾವಣೆ ಹತ್ರ ಬರ್ತಾ 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 ಇದೆಲ್ಲವೂ ಕೂಡ ಇನ್ನೊಂದಷ್ಟು ಇದೆ ಇದು ಒಂದೇ ಅಲ್ಲ ಇದು ಇನ್ನು ಬೇಕಾದಷ್ಟು ವಿಚಾರಗಳು ಇತರದ ಹೊರಗೆ ಬರುತ್ತೆ ಆದ್ರೆ ಯಾರಾದರೂ ಆಕಾಂಕ್ಷಿಗಳಾಗಿರಲಿ ಅಥವಾ ಅಭ್ಯರ್ಥಿಗಳಾಗಿದ್ರಿ ಇಂಥ ಕೆಲಸದಲ್ಲಿ ಏನಾದರೂ ತೊಡಗಿಸ್ಕೊಂಡಿದ್ದೀರಿ ಅಂತಂದ್ರೆ ನೀವಿನ್ನೂ ಬುದ್ಧಿ ಕಲ್ತಿಲ್ಲ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ನೀವು ಇಂತ ಕೆಲಸ ಮಾಡ್ತೀರಾ ಅಂತಾನೇ ಎಲ್ಲರೂ ಹೇಳೋದು ಇನ್ನು ಎಷ್ಟು ಯಾಮರಿಸ್ತೀರಿ ಜನರನ್ನ ಕುಕ್ಕರ್ ಕೊಟ್ಟುಬಿಟ್ಟು ಕುಕ್ಕರ್ ಮಿಕ್ಸಿ ಆಮೇಲೆ ಇನ್ನೊಂದು ಕುಕ್ಕರ್ ತಗೊಳ್ಳುವಾಗ ಬಹಳ ಹುಷಾರಾಗಿರಿ ಅದು ಎಷ್ಟು ರೂಪಾಯಿನ ಕುಕ್ಕರ್ ತಂದು ಕೊಟ್ಟಿರ್ತಾರೋ ಯಾರಿಗೆ ಗೊತ್ತು ಲೋಕಲ್ ಕುಕ್ಕರ್ ಗಳಾದ್ರೆ ಅನಾಹುತಕ್ಕೆ ದಾರಿ ಆಗುತ್ತೆ ಮತ್ತೆ ಇನ್ನೊಂದು ವಿಂಡೋದಲ್ಲಿ ನೋಡ್ತಾ ಇರಬಹುದು ಹಣದ ಮಳೆಯನ್ನ ಹೇಗೆ ಸುರಿಸ್ತಾ ಇದ್ದಾರೆ ಅಂತ ಹೇಳಿ ಕುಕ್ಕರ್ ಹಂಚದು ಮಿಕ್ಸಿ ಹಂಚದು ಟಿವಿ ಸೀರೆಗಳನ್ನ ಹಂಚದು ಮತವನ್ನ ಹಣಕ್ಕೆ ಅಥವಾ ಇವರು ಕೊಡುವಂತ ಇಂತ ಆಮಿಷಗಳಿಗೆ ಬಲಿಯಾಗಿ ಬಿಟ್ರೆ ಮತಗಳನ್ನ ಮಾರ್ಕೊಂಡ್ರೆ ಮುಂದೆ 5 ವರ್ಷ ಅನುಭವಿಸಬೇಕಾಗುತ್ತೆ ಅಂಡ್ ಇಂಥ ಕೆಲಸ ಮಾಡುವಂತ ಆಕಾಂಕ್ಷಿಗಳಾಗ್ಲಿ ಅಥವಾ ಯಾರಾದರೂ ಅಭ್ಯರ್ಥಿಗಳಾಗ್ಲಿ ಸ್ವಲ್ಪ ಆದ್ರೂ ನಾಚಿಕೆ ಇಟ್ಕೊಂಡು ಕೆಲಸ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿಡ್ಕೊಂಡು ಮತ ಕೇಳಿ ಸ್ವಾಮಿ ಅಲ್ಲೋದ 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 ಏ ವಿರ್ತೆ